ಕರ್ನಾಟಕದಲ್ಲಿ ಶುದ್ಧಿಗೋಸ್ಕರ ಹೋರಾಡ್ತಿದ್ದೀನಿ ನಿಮ್ಮಂಥವರಿಂದ ಇವತ್ತು ಕರ್ನಾಟಕ ಅಸಭ್ಯವಾಗಿ ತುಂಬಿದೆ ನೀನವತ್ತು ರಮ್ಮಿಗೆ ಆ್ಯಡ್ ಕೊಟ್ಟಲ್ಲ ಇವಾಗ ನಮ್ಮ ಹನ್ನೊಂದಕ್ಕೆ ಆ್ಯಡ್ ಕೊಡ್ತಿದ್ಯಲ್ಲ ನೀನು ನೋಡಿಕೊಂಡು ಸಣ್ಣ ಪುಟ್ಟ ರೀಲ್ಸ್ ಮಾಡೋರು ಶುರು ಮಾಡಿದ್ದಾರೆ ಅವತ್ತು ಕುರಿಪ್ರತಾಪ್ ಹೇಳ್ದ ಕೇಳಿಲ್ವಾ ನೀನು ನೀನೆಲ್ಲ ಕೇಳ್ತೀಯ ಅಂಥದ್ರನ್ನೆಲ್ಲ ನಿಂಗೆ ಅಂಥದ್ದು ಕಿವಿಗೆ ಬೀಳಲ್ಲ ನಿನಗೆ ಕುರಿ ಪ್ರತಾಪ್ ಅವತ್ತು ಹೇಳ್ದ ಯಾಕೋ ಜೂಜ್ ಆಡಿಸ್ತೇನೋ ಒಂದಿದ ನನ್ಗೆ ಜೂಜು ಅಂತಾನೆ ಗೊತ್ತಾಗಲಿಲ್ಲ ಅದು ಸ್ಕಿಲ್ ಗೇಮು ಅಂತ ಹೇಳಿದ್ರು ನಾನು ರೆಫರೆನ್ಸ್ ತಗೊಂಡ್ರೆ ಯಾರ ಇದಕ್ಕೆ ಯಾಡ್ ಕೊಟ್ಟಿದ್ದಾರೆ ಅಂತ ಅವಾಗ ಸುದೀಪ್ ಅವರು ಆ್ಯಡ್ ಕೊಟ್ಟಿರೋದು ನೋಡಿದೆ ಅಂತ ದೊಡ್ಡ ದೊಡ್ಡ ಕಲಾವಿದರ ಯಾಡ್ ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಜವಾಬ್ದಾರಿ ಇರುತ್ತೆ ಅವ್ರಿಗೆ ಅವ್ರು ಅದನ್ನೆಲ್ಲ ನೋಡಿರ್ತಾರೆ ಅವ್ರು ಕೊಟ್ಟ ಮೇಲೆ ನಮ್ದ್ಯಾವುದು ಅಂತೇಳಿ ನಾನು ಅದ್ರನ್ನ ಆ್ಯಡ್ ಕೊಟ್ಬಿಟ್ಟೆ ನನ್ನ ತಪ್ಪಾಗೋಯ್ತು ಸರ್ ಮುಂದಕ್ಕೆ ನಾನು ಆ್ಯಡ್ ಕೊಡೋಲ್ಲ ಅಂತ ಕುರಿ ಪ್ರತಾಪ್ ಹೇಳಿ ಅದನ್ನ ಕ್ಯಾನ್ಸಲ್ ಮಾಡಿಸ್ತೀನಿ ಅಂದ ಅದು ದೊಡ್ಡತನ ಕ್ಯಾನ್ಸಲ್ ಮಾಡಿಸ್ತೀನಿ ಅಂದ ನಿನ್ನ ಯೋಗ್ಯತೆಗೆ ನಿನಗೆ ತಪ್ಪು ಕೊಡೋ ಯಾರ್ಡ್ ಕೊಡೋದು ಅಂತ ಎರಡು ವರ್ಷದಿಂದ ಹೇಳಿದಿಕ್ಕೆ ನಮ್ಮನೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರದ ಲೆವೆಲಲ್ಲಿ ನೀನ್ ಅಭಿಮಾನಿಗಳನ್ನ ಚೂ ಬಿಟ್ಟೆ ಅಷ್ಟು ಸಾಲದು ಅಂತ ಅಭಿಮಾನಿಗಳನ್ನ ನುಗ್ಗಿಸ್ತೇ ಎಣ್ಣೆ ಒಡಿಸ್ಬಿಟ್ಟು ಮಧ್ಯರಾತ್ರಿ ಎಣ್ಣೆ ಒಡಿಸ್ಕೊಂಡು ಮಧ್ಯಾಹ್ನ ನಾವು ಊಟ ಮಾಡಕ್ ಕೂತಿದ್ದಾಗ ಮಕ್ಕಳು ಮನೆಗೆ ರೌಡಿಗಳನ್ನ ಕಳಿಸ್ದೆ ರೌಡಿಸಮ್ ಮಾಡೋದಿಕ್ಕೆ ಅದೆಲ್ಲ ನಾವು ಹೋಗ್ಲಿ ಚೆನ್ನಮ್ಮನ ಕರೆ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ಹಾಕಿದ್ರೆ ಅವ್ನ ಫೇಕ್ ಮಂಜ ಜಾಕ್ ಮಂಜ ಬಂದು ಇಲ್ಲಿಗೆಲ್ಲ ಬಿಡಿಸ್ಕೊಂಡೋದ ಅಷ್ಟು ಜನನ ಒನ್ ಅವರಲ್ಲಿ ಹೆಂಗ್ ಬಿಡಿಸ್ಕೊಂಡೋದ ಬೇಲೆ ಇಲ್ದಿರೋರು ಒಂದ್ ಮೊಬೈಲ್ ಅವ್ರು ತೊಗೊಂಡ್ಲಿಲ್ಲ ಒಂದು ಮದ್ಯಪಾನ ಮಾಡಿರೋ ಚೆಕ್ ಮಾಡಿರ್ಲಿಲ್ಲ ಅವರು ಯಾವುದೇ ಇಲ್ಲದೆ ಸ್ಟೇಷನ್ ಕರ್ಕೊಂಡೋಗಿ ವಿತಿನ್ ಒನ್ ಅವರಲ್ಲಿ ಫೇಕ್ ಮಂಜ ಬಂದು ಕರ್ಕೊಂಡೋದ ನಿಮಗೆ ಅವನ್ ಫೇಕ್ ಮಂಜ ಹೇಳ್ತಾನೆ ನಮ್ಮ ಅಭಿಮಾನಿಗಳಿಗೆ ಅಭಿಮಾನಿಗಳು ನಾಯಿ ಅವಕ್ಕೆ ಅವಕ್ಕೆ ಅವಕ್ಕೇನಾದ್ರು ನಾನು ಒಂದ್ಸಲಿ ಹೂ ಅನ್ಬಿಟ್ರೆ ನಿಲ್ಸ್ಬಿಡುತ್ತೆ ಅಂತ ಹೇಳಿದ್ನಲ್ಲ ನಮ್ಗೋದಕ್ ಸಂಬಂಧ ಇಲ್ಲ ನೀವು ಬೇಕಾದ್ರೆ ಕಂಪ್ಲೇಂಟ್ ಕೊಡಿ ಅಂತ ಅವತ್ತು ಹೇಳಿದ್ನಲ್ಲ ಯಾಕೆ ಬಂದ ಅವತ್ತು ಬಿಡಿಸ್ಕೊಂಡೋಗ ಬನ್ನೋ ಏ ಮನೆ ಆಸ್ತಿ ನಿಮ್ಮಅಪ್ಪನ ಮನೆ ಆಸ್ತಿ ಕೇಳಿದ್ವಾ ನಾವು ಏ ಶಂಡ ಸುದೀಪ ಅಪ್ಪನ ಮನೆ ಆಸ್ತಿ ಕೇಳಿದ್ವೇನೋ ನೋ ನಮ್ಮನೆ ಹೆಣ್ಮಕ್ಳನ್ನ ಬೆತ್ತಲೆ ಮಾಡಿ ಈಜ್ ಕಡೆ ಬಿಟ್ರಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನೀನ್ ಎಂಟಿನ್ ಕಲಸು ಕಟ್ಟಾಕ ಅತ್ಯಾಚಾರ ಮಾಡ್ತೀವಿ ಅಂತ ಹೇಳಿದ್ರಲ್ಲಪ್ಪ ಅವಾಗೇನು ಮಣ್ ತಿಂತಿದ್ದ ಅಥವಾ ಹಂದಿ ತಿಂತಿದ್ದ ನೀನು ಏನ್ ತಿಂತಿದ್ದಲೇ ಈಗ ಬಂದ್ಬಿಟ್ಟು ಏನೋ ರೌಡಿಸಮು ಪ್ರತಿನಿತ್ಯ ಲೈವ್ ಬರ್ತಾನೆ ಅವನು ಇವತ್ ಫೇಕ್ ಮಂಜ ಫೋನ್ ಮಾಡ್ಬಿಟ್ಟು ಏನೋ ಅವ್ರು ಏನಾದ್ರು ಒಂದು ಅಂತಿದ್ರೆ ಇಷ್ಟು ನೀನ್ ಲೈವೇ ಬರ್ತಿರ್ಲಿಲ್ಲ ಅಂದ್ರೆ ಇಷ್ಟ ನೀನು ಸತ್ಯ ಹೋಗ್ಬಿಡ್ತಿದ್ದೆ ತರ ನಿನ್ ಕೊಲೆನೇ ಆಗ್ಬಿಡ್ತಿದ್ದೆ ತರ ಕಾನೂನಾತ್ಮಕ ಹೋರಾಟ ಮಾಡ್ರು ಅಭಿಮಾನಿಗಳು ಬೀದಿ ಬೀದಿ ನನ್ನ ನಂಬರು ನನ್ನ ನಂಬರ್ ಇಂದ ಫೇಕ್ ಮಾಡ್ಕೊಂಡು ಇನ್ನೊಬ್ರಿಗೆ ಫೋನ್ ಮಾಡಿ ಭಯ ಅಂತ ಯೋಗ್ಯತೆ ನಿಮ್ಗಿದೆ ಕರ್ನಾಟಕದ ತಾಲಿಬಾನ್ ಆಗಿಬಿಟ್ಟಿದಿರಲ್ಲ ನೀವೆಲ್ಲ ಅಭಿಮಾನಿಗಳು ಸಂಘ ಮೇಲೆ ಅಭಿಮಾನತ್ವವನ್ನ ಕರೆಕ್ಟ್ ಆಗಿ ಇಟ್ಕೊಬೇಕು ಇಟ್ಕೊಬೇಕು ಇಲ್ಲ ಇದೇ ಆಗೋದು ನಮ್ಮ ಅನ್ನೊಂದು ಇನ್ನೂ ಬರ್ತಿದೆ ಹೋಗ್ ನಿಲ್ಸೋ ಮೊದ್ಲು ಏ ಚಂಡಾಭಿಮಾನಿಗಳ ಅಂಧಾಭಿಮಾನಿಗಳ ನನ್ನ ಹತ್ರ ಬಂದು ಕೊಲೆ ಬೆದರಿಕೆ ಹಾಕಿ ಫೋನ್ ಮಾಡಿ ಹರಾಸ್ಮೆಂಟ್ ಮಾಡ್ತಿದಿರಲ್ಲ ಇದೇ ಹರಾಸ್ಮೆಂಟ್ ಇದೇ ತಂತ್ರನ ನಿಮ್ ಸುದೀಪ್ ಉಪಯೋಗಿಸ್ರು ಏನೋ ಆಕಾಶದಿಂದ ಉದ್ರುಬಿಟ್ಟವ್ನ ಅವನು ಏನ್ ಪ್ರಶ್ನಾತೀತನ ಅವನು ಅವ್ನ ಪ್ರಶ್ನೆನೇ ಮಾಡಬಾರ್ದ ಅವನ್ನ ಪ್ರಶ್ನೆ ಮಾಡಿದ ತಕ್ಷಣ ಏನು ಇವ್ರ ಅಭಿಮಾನಿಗಳೆಲ್ಲ ನಮ್ಮ ಮನೆಗೆ ಏನೋ ಇವ್ರು ತಾತನ ಮನೆ ಆಸ್ತಿ ಅನ್ನಂಗೆ ಬಂದ್ಬಿಟ್ಟು ಓಹ್ ಏನೋ ಅವ್ನ ದೊಡ್ಡವನು ದೊಡ್ಡವನಿಗೆ ನೀವು ಏನೋ ಅವನು ಕೇಳಬಾರ್ದು ನೀವು ಅವ್ನೊಂದು ನಟ ಅವನು ಬಾ 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 ಏನು ಮಾತುಗಳು ನಿಮ್ಮದು ನಾಚಿಕೆ ಆಗ್ಬೇಕು ನಿಮ್ಗಳಿಗೆಲ್ಲ